ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ವಾರ ನಾವು ಒಂದು ತುಂಬಾನೇ ಮುಖ್ಯವಾದ ದಿನನ ಆಚರಿಸಿದ್ವಿ. 26ನೇ ತಾರೀಕು ನಮ್ಮ ಗಣರಾಜ್ಯೋತ್ಸವ ಆಗಿತ್ತು. ಮಕ್ಕಳಿಗೆ ಗಣರಾಜ್ಯೋತ್ಸವ ಅಂದ್ರೆ ಏನು, ಯಾಕೆ ಮುಖ್ಯ ಅನ್ನೋದನ್ನ ತಿಳಿಸ್ಕೊಳ್ಬೇಕು ನಾವು. ಹಾಗಾಗಿ ಇವತ್ತು ಈ ವಿಷಯದ ಬಗ್ಗೆನೇ ಒಂಚೂರು ನಾನು ಮಾತಾಡ್ತೀನಿ. ಮಕ್ಕಳೇ, ಏನ್ ಗೊತ್ತಾ, ತುಂಬಾ ವರ್ಷ ಬ್ರಿಟಿಷ್ನವರು ನಮ್ಮ ಮೇಲೆ ರಾಜ್ಯಭಾರ ಮಾಡ್ತಾ ಇದ್ರು. ಸುಮಾರು 200 ವರ್ಷ ನಮ್ಮ ರಾಜ್ಯದಲ್ಲೇ ಇದ್ರು. ಕೆಲವು ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಸೇರ್ಕೊಂಡ್ರು, ನಮಗೆ ಸ್ವಾತಂತ್ರ್ಯ ತಂದ್ಕೊಡ್ಬೇಕು ಅಂತ ಹೇಳಿ ಹೋರಾಡಿ 15ನೇ ತಾರೀಕು ಆಗಸ್ಟ್ ರಲ್ಲಿ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಆದ್ರೆ ಏನಾಗಿತ್ತು ಅಂದ್ರೆ, ಬ್ರಿಟಿಷ್ನವರು ಕೆಲವೊಂದು ಕಾನೂನು ಅಂತೆಲ್ಲ ಮಾಡಿದ್ರು, ಅದನ್ನೇ ನಾವು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಸೇರ್ಕೊಂಡು ನಮ್ಮದೇ ಆದ ಕಾನೂನು ಆಗ್ಬೇಕು ಅಂತ ಹೇಳಿ ಭಾರತೀಯ ಸಂವಿಧಾನ ಅಂತ ಹೇಳ್ತೀವಿ. ಇದನ್ನ 26ನೇ ತಾರೀಕು 1950ರಲ್ಲಿ ಜಾರಿಗೆ ಬಂತು. ಏನಿದು ಭಾರತೀಯ ಸಂವಿಧಾನ? ಇದು ಭಾರತೀಯ ಸಂವಿಧಾನದ ಮೊದಲನೇ ಪುಟದ ಚಿತ್ರ ತೋರಿಸ್ತಾ ಇದೆ ನನಗೆ. ಹಂಗಂದ್ರೆ ಏನು, ಇದು ಭಾರತದ ಸರ್ವೋಚ್ಚ ಕಾನೂನು. ಇದರಲ್ಲಿ ಬರೆದಿದ್ದಾರೆ ನಮ್ ಜನರಿಗೆ ಅಷ್ಟೇ ಮಾಡಿರೋ ಕಾನೂನುಗಳು, ನಮಗೆ ಸಹಾಯ ಆಗುವಂತೆ ಮಾಡಿರೋ ಕಾನೂನು ಎಲ್ಲ ಈ ಭಾರತೀಯ ಸಂವಿಧಾನದಲ್ಲಿ ಇದೆ. ಇದನ್ನ ಯಾರು ಮಾಡಿದ್ರು ಗೊತ್ತಾ, ಡಾಕ್ಟರ್ BR ಅಂಬೇಡ್ಕರ್. ಸುಮಾರು 3 ವರ್ಷ ಆಯ್ತು ಇದನ್ನೆಲ್ಲ ಬರೆಯಕ್ಕೆ. ಇವರು ಇನ್ನೂ ಕೆಲವೊಬ್ರು ಅಲ್ಲಿ ಸೇರ್ಕೊಂಡು ನಮ್ಮ ಭಾರತೀಯ ಸಂವಿಧಾನನ ಬರೆದ್ರು. ಬರೆದ್ಮೇಲೆ 24ನೇ ತಾರೀಕು ಜನವರಿ 1950ರಲ್ಲಿ ಎಲ್ಲಾರು ಸೇರ್ಕೊಂಡು ಅದಕ್ಕೆ ಸೈನ್ ಮಾಡಿದ್ರು. ಸೈನ್ ಮಾಡಿದ್ಮೇಲೆ 26ನೇ ತಾರೀಕು ಜನವರಿನಲ್ಲಿ ಇಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇದಾರಲ್ಲ, ಅವ್ರಿಗೆ ಕೊಟ್ರು. ಅವ್ರು ಅವತ್ತು ನಮ್ಮ ಭಾರತೀಯದ ಮೊದಲನೇ ಪ್ರೆಸಿಡೆಂಟ್ ಆದ್ರು. ಅದಕ್ಕೋಸ್ಕರನೇ ಈ ಒಂದು ದಿನನ ನಾವು ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಿ. ಹೇಗ್ ಆಚರಿಸ್ತೀವಿ ನಾವು ಗಣರಾಜ್ಯೋತ್ಸವ? ನಮ್ ದೇಶದಿಂದ ಎಲ್ಲಾ ರಾಜ್ಯಗಳಲ್ಲೂ ಎಲ್ಲರೂ ಬರ್ತಾರೆ, ಅವರ ಕಲೆ ಸಾಮರ್ಥ್ಯ ಎಲ್ಲದನ್ನು ಪ್ರದರ್ಶನ ಮಾಡ್ತಾರೆ. ಇದೊಂದೇ ಅಲ್ಲ ಮಕ್ಕಳೇ, ನಮ್ಮ ರಕ್ಷಣಾ ಪಡೆಗಳಿದಾರಲ್ಲ, ಅವರು ಸಾಮರ್ಥ್ಯ ಶಕ್ತಿ ಎಲ್ಲವನ್ನು ಪ್ರದರ್ಶನ ಮಾಡ್ತಾರೆ. ಇದು ಹೇಗ್ ಮಾಡ್ತಾರೆ ಗೊತ್ತಾ, ಮೊದಲನೇದಾಗಿ ರಾಷ್ಟ್ರಪತಿ ಭವನ ಇದೆಯಲ್ಲ, ಅಲ್ಲೇ ನಮ್ಮ ಪ್ರೆಸಿಡೆಂಟ್ ಇರೋದು. ಅಲ್ಲಿಂದ ಶುರುವಾಗುತ್ತೆ ರಕ್ಷಣಾ ಪಡೆಯವರೆಲ್ಲ ಮಾರ್ಚ್ ಪಾಸ್ಟ್ ಮಾಡ್ಕೊಂಡು ಬರೋದು. ನಮ್ಮ ಪ್ರೆಸಿಡೆಂಟ್ ಅವರೇನೆ ನಮ್ಮ ಬಾವುಟನ ಹಾರಿಸ್ತಾರೆ. ಮಾರ್ಚ್ ಪಾಸ್ಟ್ ಮಾಡ್ಕೊಂಡು ಬಂದು ಎಲ್ಲ ರಾಜ್ಯಗಳಲ್ಲೂ ಅವ್ರದ್ದೆಲ್ಲ ಪ್ರದರ್ಶನ ಮಾಡ್ಕೊಂಡು ಬರ್ತಾರೆ. ರಾಜ್ಪಥ್ ಮೇಲೆ ಬಂದು ಕೊನೆಯಲ್ಲಿ ಇಂಡಿಯಾ ಗೇಟ್ ನಲ್ಲಿ ಈ ಒಂದು ಎಲ್ಲ ಸಂಭ್ರಮನ ಮುಗಿಸ್ತಾರೆ. ಈ ತರ ನಾವು ನಮ್ಮ ಗಣರಾಜ್ಯೋತ್ಸವನ ಆಚರಿಸ್ತೀವಿ. ನೀವು ತಿಳ್ಕೊಳ್ಳಿ, ಎಲ್ಲಾರ್ಗು ಹೇಳ್ಕೊಡಿ ಮಕ್ಕಳ ಹೆಸರಿನ. ಕೆಲವೊಂದು ಚಿತ್ರಗಳನ್ನೆಲ್ಲ ನಾನು ಇದರಲ್ಲಿ ಬಳಸಿದೀನಿ, ಅದು ಈ ವೆಬ್ಸೈಟ್ ಇಂದ ನಾನು ಬಳಸಿದೀನಿ.